ನಾನು ನಿನ್ನೆ ಮಧ್ಯಾಹ್ನದಿಂದ ನಮ್ಮ ಸದಸ್ಯರ ಭಾವನೆಗಳನ್ನು ಏನು ಸಂಗ್ರಹಿಸಿದ್ದೇವೆ, ನಾಯಕರುಗಳ ಭಾವನೆಗಳನ್ನು ನಾವೇನು ಸಂಗ್ರಹಿಸಿ ಇಲ್ಲ ಆಫ್ ಆಗಿಲ್ಲ ಓಯ್ ಮೊಬೈಲ್ ನವೀನ್ ಏನ್ ಸರ್ ಚೆಕ್ ಮಾಡ್ಕೊಳ್ಳಿ ಲ್ಯಾಪ್ಟಾಪ್ ಕಳೆದ ಎರಡು ವರ್ಷಗಳಿಂದ ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ಮೈತ್ರಿಯ ಒಂದು ಮಹಾನಗರ ಪಾಲಿಕೆ ಅಧಿಕಾರಿ ನಡೆಸ್ತಾ ಇದ್ರು. ಈ ಬಾರಿಯೂ ಸಹ ವೈಯಕ್ತಿಕವಾಗಿ ಆ ಒಂದು ಮೈತ್ರಿ ಮುಂದುವರಿಲಿ ಅಂತಕ್ಕಂಥದ್ದೇ ನಮ್ಮಗಳ ಅಭಿಪ್ರಾಯ ಇದ್ದು, ಇಲ್ಲಿಯ ಮೈಸೂರಿನ ನಾಯಕರೇನಿದ್ದಾರೆ ಕಾಂಗ್ರೆಸ್ನ ನಾಯಕರು ಅಂದರೆ ಶಾಸಕಾಂಗ ಪಕ್ಷದ ನಾಯಕರು ಅವರೇ ಇವತ್ತು ಅಧಿನಾಯಕರಲ್ಲಿ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಇರೋದೇ ಅವರೇ ಹೈಕಮಾಂಡ್ ಬಹುಶಃ ಈಗ ಅವರ ಒಂದು ಉದ್ದಟತನದ ಮಾತುಗಳು. ಜೆ ಡಿ ಎಸ್ ಪಕ್ಷ ಎಲ್ಲಿದೆ ಅದೊಂದು ಪಕ್ಷ ಅಂತಕ್ಕಂಥದ್ದನ್ನು ನಾನು ಪರಿಗಣಿಸೋದೇ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಅವರ ಹೇಳಿಕೆಗಳೇನಿದ್ದಾವೆ ಅದರ ಹಿನ್ನೆಲೆಯಲ್ಲಿ ನಾವು ಎರಡೂ ಪಕ್ಷಗಳಿಂದ ಸಮಾನಾಂತರವನ್ನು ಇಡ್ತಕ್ಕಂಥವ್ರ ಮುಖಾಂತರ ನಮ್ಮ ಶಕ್ತಿ ಏನು ಅಂತಕ್ಕಂಥದ್ದನ್ನು ಏನು ಪ್ರಶ್ನೆ ಕಾಂಗ್ರೆಸ್ ಮಾತಾಡದೇ ಇರೋದು ಸಹ ಒಂದು ಪ್ರಮುಖ ಕಾರಣ. ಇಲ್ಲ, ನಾನು ಕಾಂಗ್ರೆಸ್ ಮಾತಾಡೋದು ಮಾತಾಡಲಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯನವರ ಪದೇ ಪದೇ ನಮ್ಮ ಪಕ್ಷವನ್ನು ಕೆಣಕ್ತಕ್ಕಂಥ ಹೇಳಿಕೆ, ನಮ್ಮ ಪಕ್ಷಕ್ಕೆ ಅಗೌರವ ಬರ್ತಕ್ಕಂಥ ರೀತಿಯ ಅವರ ಹೇಳಿಕೆಗಳಿದೆಯಲ್ಲ, ಅದರ ವಿರುದ್ಧ ನಾವು ಈ ತೀರ್ಮಾನ ಮಾಡಿದ್ದೇವೆ. ಸಂದೇಶ್ ನಾಗರಾಜ್ ಅವರು ತಮ್ಮನ ಮಗನೇ ಉಪಮೇಯರ್ ಸ್ಥಾನಕ್ಕೆ ಯಾರೇ ನಿಂತಿರಲಿ, ನನ್ನ ಒಂದು ಅಭಿಪ್ರಾಯ ವಿಪ್ ಇಶ್ಯೂ ಆಗಿರತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಪಕ್ಷದ ಅಭ್ಯರ್ಥಿ ಕಳೆದ ಬಾರಿ ಸಿದ್ದರಾಮಯ್ಯನವರ ಒತ್ತಡದಿಂದಲೇ ಮೈಸೂರು ಪಾಲಿಕೆಗೆ ಮೇಯರ್ ಸ್ಥಾನವನ್ನು ಜೆಡಿಎಸ್ ಬಿಟ್ಕೊಟ್ಟು ಈ ಬಾರಿ ಅವರದ್ದೇ ಕಾರಣದಿಂದ ಅವರ ಕಾರಣ ಮೈತ್ರಿ ಬಿದ್ದೋಗಿದೆ. ಸಿದ್ದರಾಮಯ್ಯ ವಿಚಾರ ಬಿಡೋಣ ಸರ್, ಡಿ ಕೆ ಶಿವಕುಮಾರ್ ಏನಾದರೂ ನಿಮಗೆ ಸಂಪರ್ಕ ಮಾಡಿದ್ರು ಸರ್ ತನ್ವೀರ್ ಸೇಠ್ ಅವ್ರ ಮುಖಾಂತರ? ಅವರ ಮೇಲೂ ಒತ್ತಡಗಳನ್ನು ಹಾಕಿದ್ದಾರೆ ಅವರು, ನೀವು ಮಾತಾಡಬಾರ್ದು ಅವ್ರ ಜೊತೆಲಿ ಅಂತ ಹೇಳಿ ಶಿವಕುಮಾರ್ ಅವ್ರ ಮೇಲೂ ಒತ್ತಾಯ ಹಾಕಿ ಅವ್ರನ್ನು ಕೈಕಟ್ಟು ಹಾಕಿದ್ರು. ಅವ್ರು ಮಾತಾಡಿಲ್ವಾ ಸರ್? ನನಗಿರ್ತಕ್ಕಂತ ಮಾಹಿತಿ ಅವ್ರನ್ನು ಕೈಕಟ್ಟು ಹಾಕಿದ್ರು. ಡಿ ಕೆ ಮಾತಾಡಿಲ್ಲ ಸರ್, ನಿಮ್ ಜೊತೆ ಮಾತಾಡಿಲ್ಲ ಅಂತ ಹೇಳ್ತಾ ಇದ್ರ. ಸೊ ಅದು ನಿಮ್ಮ ಗೆಲುವಿನ ಅಥವಾ ಬೇರೆಯವ್ರು ಗೆಲ್ಸೋದ್ರಿಂದ? ನಾನು ಇದು ಯಾರಿಗೂ ಪಾಠ ಕಲಿಸ್ಲಿಕ್ಕೆ ಮಾಡ್ತಾ ಇಲ್ಲ. ನಮ್ಮ ಶಕ್ತಿ ಸ್ಥಿರತೆ ಏನಿದೆ ಅಂತಕ್ಕಂಥದ್ದನ್ನ ಸಾಬೀತು ಮಾಡ್ಬೇಕಲ್ಲ. ನಮ್ಮ ಪಕ್ಷದ ಬಗ್ಗೆ ಲಘುವಾಗಿ ಮಾತಾಡೋರು, ಆ ದೃಷ್ಟಿಯಿಂದ ನಾವು ನಮ್ಮ ಅಭ್ಯರ್ಥಿ ಕಿಂಗ್ ಮೇಕರ್ ಸ್ಥಾನ ನಾವು ಕಳ್ಕೊಳ್ತಕ್ಕಂಥ ಪ್ರಶ್ನೆನೇ ಬರೋಲ್ಲ. 2023 ನಮ್ಮ ಗುರಿ, 2023 ಚುನಾವಣೆ ಯಾವ ಪಕ್ಷದ ಬಗ್ಗೆ ಲಘುವಾಗಿ ಕೆಲವರು ಮಾತನಾಡ್ತಾರೆ, ಈ ಬಾರಿ ಜನತೆಯ ಆಶೀರ್ವಾದದೊಂದಿಗೆ ಸ್ವತಂತ್ರವಾದ ಪಕ್ಷವನ್ನು ಅಧಿಕಾರಕ್ಕೆ ತರತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಹೋರಾಟ ಏನು ಪ್ರಾರಂಭ ಮಾಡುತ್ತೀವಿ ಅಂತಕ್ಕಂಥ ಮಾತು ಹೇಳಿದ್ದೇನೆ ಪದೇ ಪದೇ. ಇಲ್ಲಿ ಜನರ ವಿಶ್ವಾಸ ಗಳಿಸ್ಲಿಕ್ಕೆ ಎರಡೂ ಪಕ್ಷಗಳಿಂದ ಸಮಾನಾಂತರ ಡಿಸ್ಟೆನ್ಸ್ ಯಾಕಿಟ್ಟಿದ್ದೇವೆ ಅಂದರೆ, ಇವತ್ತು BJP ಜೊತೆ ಹೋಗ್ಲಿಕ್ಕೆ ಹೋದರೆ BJP ಇವತ್ತು ಕರ್ನಾಟಕ ರಾಜ್ಯಕ್ಕೆ ಅತ್ಯಂತ ದ್ರೋಹದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಉದಾಹರಣೆಗೆ ಉತ್ತರ ಕರ್ನಾಟಕದ ನೀರಾವರಿ ಸೌಲಭ್ಯಗಳ ವಿಷಯದಲ್ಲೇ ಇರ್ಬೋದು, ಹಳೆ ಕರ್ನಾಟಕದಲ್ಲಿ ಕಾವೇರಿ ಬೇಸಿನ ನೀರಿನ ವಿಷಯದಲ್ಲೇ ಇರ್ಬೋದು, ಇವತ್ತು ಕೇಂದ್ರ ಸರ್ಕಾರ ಎಷ್ಟು ಮಟ್ಟಿಗೆ ಕರ್ನಾಟಕದ ಮನವಿಗಳಿಗೆ ಸ್ಪಂದಿಸಿದ್ದಾರೆ. ಇವತ್ತು ಕರ್ನಾಟಕವನ್ನು ಅತ್ಯಂತ ಲಘುವಾಗಿ ಪರಿಗಣಿಸಿರ್ತಕ್ಕಂಥ ಪಕ್ಷ BJP. ಅದರ ಜೊತೆ ಹೋದರೂ ನಮಗೆ ಸುಯಿಸೈಡ್ ಅಲ್ಲೇ. ನಾವು ನಮ್ಮ ರಾಜ್ಯದ ಪ್ರಾದೇಶಿಕತೆಯನ್ನು ಉಳಿಸ್ತಕ್ಕಂಥದ್ದು, ನಮ್ಮ ರಾಜ್ಯದ ನೆಲ ಜಲದ ವಿಷಯದಲ್ಲಿ ಈ ಪಕ್ಷದ ಕಮಿಟ್ಮೆಂಟ್ ಏನಿದೆ ಅದರ ಹಿನ್ನೆಲೆಯಲ್ಲಿ ಎರಡೂ ಪಕ್ಷಗಳಿಂದ ದೂರ ಇರತಕ್ಕಂಥ ನಿರ್ಧಾರ ಮಾಡಿದ್ದೇವೆ. ಮುಂದಿನ ದಿನದಲ್ಲಿ ರಾಜ್ಯದ 224 ಕ್ಷೇತ್ರದ ಜನತೆಯ ವಿಶ್ವಾಸ ಗಳಿಸಿ ಸ್ವತಂತ್ರವಾದ ಅಧಿಕಾರ ತಂದು ಒಂದು ಪ್ರಾದೇಶಿಕ ಪಕ್ಷ ಪಕ್ಕದ ತಮಿಳುನಾಡು ಆಂಧ್ರ ಪ್ರದೇಶದಲ್ಲಿ ಯಾವ ರೀತಿ ನೆಲೆ ಊರಿದೆ ಆ ರೀತಿಯ ಒಂದು ಶಕ್ತಿಯನ್ನು ಈ ಪಕ್ಷಕ್ಕೆ ತರಲಿಕ್ಕೆ ಜನರ ಮುಂದೆ ಹೋಗ್ತಕ್ಕಂಥ